ರಾಜಸ್ಥಾನದ ಉದಯಪುರದ ಕನ್ಹಯ್ಯಲಾಲ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕನ್ಹಯ್ಯಲಾಲ್ ಹತ್ಯೆ ಖಂಡಿಸಿ ಶಿವಮೊಗ್ಗದಲ್ಲಿಯೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಬಿಎಚ್ಪಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕನ್ಹಯ್ಯ ಕೊಲೆಗಡುಕರ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಹಾವೀರ ಸರ್ಕಲ್ ಅಥವಾ ಮಹಾವೀರ ವೃತ್ತ, ಇಲ್ಲಿಂದ ಡಿಸಿ ಕಚೇರಿಯವರೆಗೂ ಕೂಡ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಮಾನವ ಸರಪಳಿ ರಚಿಸಿಕೊಂಡು ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೊಲೆ ಆರೋಪಿಗಳು ಯಾರೇ ಇರಲಿ, ಮೊದಲು ಗಲಿಗೇರಿಸಿ ಅವರನ್ನ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಲಿಕ್ಕೆ ಪ್ರತಿನಿಧಿ ಪುನೀತ್ ನಮಗೆ ಮೈಸೂರಿಂದ ಸಂಪರ್ಕದಲ್ಲಿದ್ದಾರೆ. ಇನ್ನೊಂದು ಕಡೆ ಶಿವಮೊಗ್ಗದಿಂದ ನವೀನ್ ಪುರದಾಳ್ ಇರ್ತಾರೆ. ನಾನು ಎಲ್ಲೆಲ್ಲಿ ಪ್ರತಿಭಟನೆ ಆಗ್ತಾ ಇದೆಯೋ ರಾಜ್ಯದಲ್ಲಿ ಎಲ್ಲ ಕಡೆಯಿಂದನೂ ಕೂಡ ಕವರ್ ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದೀಗ ಮೊದಲಿಗೆ ನಾನು ಪುನೀತ್ ಬಳಿ ಹೋಗ್ತಾ ಇದ್ದೀನಿ. ಪುನೀತ್, ಮೈಸೂರಲ್ಲಿ ರಾಜಸ್ಥಾನದ ಉದಯಪುರನ ಅಮಾಯಕ ದರ್ಜಿ, ಅಮಾಯಕ ಟೈಲರ್ ಕನ್ಹಯ್ಯಲಾಲ್ ಹತ್ಯೆಯನ್ನು ಖಂಡಿಸಿ ಯಾವ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ? ರಮಾಕಾಂತ್, ಮೈಸೂರಿನ ನಂಜನಗೂಡು ತಾಲೂಕು ಮತ್ತು ಟಿ ನರಸೀಪುರ ಪಟ್ಟಣದಲ್ಲಿರ್ತಕ್ಕಂಥ ಒಂದಷ್ಟು ವ್ಯಾಪಾರಿಗಳೇನಿದ್ದಾರೆ, ಇವರು ಕನ್ನಯ್ಯಲಾಲ್ ಅವರ ಒಂದು ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದು ಮುಖ್ಯವಾಗಿ ವಿಭಿನ್ನವಾದಂತಹ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏನಂತ ಹೇಳಿದರೆ, ಅಂಗಡಿಯ ಮುಖ್ಯ ದ್ವಾರಗಳೇನಿದ್ದಾವೆ, ಅಂಗಡಿಯ ಬಳಿ ಒಂದು ನಾಮಫಲಕವನ್ನು ಹಾಕುವ ಮುಖಾಂತರ ನಾನು ಬಡವನಿದ್ದೇನೆ, ನನ್ನ ಕತ್ತನ್ನು ಕತ್ತರಿಸಬೇಡಿ, ಜೊತೆಗೆ ನಾನು ಸತ್ಯವನ್ನು ಕೂಡ ಹೇಳಲ್ಲ, ಸತ್ಯ ಹೇಳಿದರೆ ಈ ಥರದ ಒಂದು ಸ್ಥಿತಿ ಬರುತ್ತೆ, ಹೀಗಾಗಿ ನಮಗೆ ಯಾರಿಗೂ ಕೂಡ ಏನು ಹೆಚ್ಚಿನದಾಗಿ ತೊಂದರೆ ಕೊಡ್ತಕ್ಕಂಥ ವಾತಾವರಣಗಳೀಗ ನಿರ್ಮಾಣವಾಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಹಿಂದೂ ಸಂಘಟನಾಕಾರರೆಲ್ಲರೂ ಕೂಡ ಅವರವರ ಅಂಗಡಿಗಳ ಮುಂಭಾಗದಲ್ಲಿ ನಾಮಫಲಕಗಳನ್ನು ಹಾಕುವ ಮುಖಾಂತರ ಇಲ್ಲಿ ವಿಭಿನ್ನವಾದಂತಹ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಏನಿದೆ ಆ ಒಂದು ಕಚೇರಿಯ ಬಳಿಯೂ ಕೂಡ ವಿಶ್ವ ಹಿಂದೂ ಪರಿಷತ್ ಇರಬಹುದು, ಜೊತೆಗೆ ಬಜರಂಗ ದಳದವರು ಇರ್ಬೋದು, ಹೀಗೆ ಇಲ್ಲಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳವರು ಎಲ್ಲರೂ ಕೂಡ ಸೇರುವ ಮುಖಾಂತರ ರಾಜಸ್ಥಾನ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗುವ ಮುಖಾಂತರ, ಜೊತೆಗೆ ಈ ಒಂದು ಕೊಲೆಗಡುಕರೇನಿದ್ದಾರೆ ಇವರನ್ನು ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂಗಡಿಗಳ ಮುಂಭಾಗದಲ್ಲಿ ನಾಮಫಲಕಗಳನ್ನು ಹಾಕುವ ಮುಖಾಂತರ ನಾನು ಬಡವನಿದ್ದೇನೆ, ನನ್ನನ್ನು ಕತ್ತರಿಸಬೇಡಿ, ನನ್ನ ಕತ್ತನ್ನು ಸೀಳಬೇಡಿ, ನಾನು ಸತ್ಯವನ್ನು ಹೇಳದಂಥವರ ಪರವಾಗೂ ಕೂಡ ನಾವು ನಿಲ್ಲೋದಿಲ್ಲ ಅಂತನೋ ಒಂದು ಮಾತುಗಳನ್ನು ಹೇಳುವ ಮುಖಾಂತರ ಆ ಒಂದು ನಾಮಫಲಕಗಳನ್ನು ಹಿಡಿಯುವ ಮುಖಾಂತರ ವಿಭಿನ್ನವಾದಂತಹ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡೋದ್ರ ಜೊತೆಗೆ ಹಿಂದೂ ಪರ ಸಂಘಟನಾಕಾರರೆಲ್ಲರೂ ಕೂಡ ರಸ್ತೆಗಿಳಿದು ಈಗ ಈ ಒಂದು ಕನ್ನಯ್ಯ ಆ ಹತ್ಯೆಕೋರರನ್ನು ಗಲ್ಲಿಗೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ರಮಾಕಾಂತ್, ಓಕೆ, ನಾನು ನವೀನ್ ಬಳಿ ಹೋಗ್ತಾ ಇದ್ದೇನೆ. ಶಿವಮೊಗ್ಗದಲ್ಲಿ ಪ್ರತಿಭಟನೆ ಹೇಗಾಗ್ತಿದೆ ನೋಡೋಣ. ನವೀನ್, ಈಗ ಶಿವಮೊಗ್ಗದಲ್ಲಿ ಇದೇ ಕನ್ಹಯ್ಯಲಾಲ್ ಕೊಲೆಯನ್ನು ಖಂಡಿಸಿ ಅಲ್ಲಿ ಪ್ರತಿಭಟನೆ ಯಾವ ಸ್ವರೂಪ ಪಡ್ಕೊಂಡಿದೆ ಅಂತ? ಹೌದು ರಮಾಕಾಂತ್, ಏನು ಈಗಾಗಲೇ ನೂಪುರ್ ಶರ್ಮಾ ಅವರ ಬೆಂಬಲಿಸಿ ಪೋಸ್ಟ್ ಹಾಕಿದಂಥ ಉದಯಪುರ್ನಲ್ಲಿ ಏನು ಕನ್ನಯ್ಯಲನ್ನ ಕೊಲೆಯನ್ನು ಮಾಡಲಾಗಿದೆ, ಆ ಕೊಲೆಯನ್ನು ಖಂಡಿಸಿ ಶಿವಮೊಗ್ಗದಲ್ಲಿ ನಿನ್ನೆಯಿಂದ ಕೂಡ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇರುವಂಥದ್ದು. ಇವತ್ತು ಕೂಡ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳದ ವತಿಯಿಂದ ಶಿವಮೊಗ್ಗದ ಮಹಾವೀರ ವೃತ್ತದಲ್ಲಿ ಪ್ರತಿಭಟನೆ ಕೂಡ ಮಾಡಿರುವಂಥದ್ದು. ಮಹಾವೀರ ವೃತ್ತದಲ್ಲಿ ಶಿವಮೊಗ್ಗ ಬಜರಂಗದಳದ ಜಿಲ್ಲಾಧ್ಯಕ್ಷ ವಾಸುದೇವ್ ಅವರ ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿರುವಂಥದ್ದು. ಶಿವಮೊಗ್ಗದ ಮಹಾವೀರ ವೃತ್ತದಲ್ಲಿ ಒಂದು ಮಾನವ ಸರಪಳಿ ರಚಿಸುವ ಮೂಲಕ ಅಲ್ಲಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿಕೊಂಡು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಒಂದು ಬೃಹತ್ ಆದಂತಹ ಪ್ರತಿಭಟನೆ ಮಾಡಿರುವಂಥದ್ದು. ಆ ಮೂಲಕ ರಾಜಸ್ಥಾನ ಸರ್ಕಾರ ಮತ್ತು ಏನು ಜಿಹಾದಿಗಳಿದ್ದಾರೆ ಈಗಾಗಲೇ ಕನ್ನಯ್ಯಲಾಲನ್ನ ಏನು ಶಿರಚ್ಛೇದವನ್ನು ಮಾಡಿದರೆ ಅವರ ವಿರುದ್ಧ ಧಿಕ್ಕಾರವನ್ನು ಕೂಗಿರುವಂಥದ್ದು, ಅವರಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ತಕ್ಷಣವಾಗಿ ಕಾನೂನನ್ನು ತಿದ್ದುಪಡಿ ಮಾಡುವ ಮೂಲಕ ಏನು ಕನ್ನಯ್ಯಲಾಲನ ಕೊಲೆಯನ್ನು ಮಾಡಿದರೆ ಅವರ ವಿರುದ್ಧ ತಕ್ಷಣವಾಗಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವುದೇ ಕಾರಣಕ್ಕೂ ಅವರನ್ನು ಹಿಂದೆ ಈ ಒಂದು ಪ್ರಕರಣದಲ್ಲಿ ಕೈಬಿಡೋ ಕೆಲಸವನ್ನು ಮಾಡಬಹುದು. ಪ್ರಮುಖವಾಗಿ ಅವರನ್ನು ಗಲ್ಲಿಗೇರಿಸಬೇಕು, ಇಲ್ಲಾಂದ್ರೆ ಅವರನ್ನು ಕೂಡ ಶೂಟ್ ಮಾಡಿ ಸಾಯಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಶಿವಮೊಗ್ಗದಲ್ಲಿ ಇವತ್ತು ಮಾಡಿರುವಂಥದ್ದು. ಜೊತೆಗೆ ಶಿವಮೊಗ್ಗದಲ್ಲಿ ಈ ಪ್ರತಿಭಟನೆ ಮಾತ್ರ ಅಲ್ಲದೆ ಇವತ್ತು ಸಂಜೆ ಕೂಡ ಶಿವಮೊಗ್ಗದ ಹಿಂದೂ ಜಾಗರಣ ವೇದಿಕೆಯಿಂದ ಶಿವಮೊಗ್ಗದ ಗಾಂಧಿ ಬಜಾರ್ನಿಂದ ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದವರು ಕೂಡ ಬೃಹತ್ ಆದ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುವಂಥದ್ದು. ಆ ಮೂಲಕ ಕೇಂದ್ರ ಸರ್ಕಾರದ ಜೊತೆಗೆ ರಾಜಸ್ಥಾನ ಸರ್ಕಾರದ ಮೇಲೆ ಒತ್ತಡ ಕೆಲಸವನ್ನು ಶಿವಮೊಗ್ಗದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ತಕ್ಷಣವಾಗಿ ವಿಳಂಬ ಮಾಡಿದ ತಕ್ಷಣವಾಗಿ ಕ್ರಮವನ್ನು ಕೈಗೊಳ್ಬೇಕು ಅನ್ನೋ ಒತ್ತಾಯವನ್ನು ಕೂಡ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮೂಲಕ ಮಾಡ್ತಾ ಇರುವಂಥದ್ದು. ರಮಾಕಾಂತ್, ಈ ಭಾಗದ ರಾಜಕಾರಣಿಗಳು ಉದಯಪುರದ ಕನ್ಹಯ್ಯಲಾಲ್ ಕೊಲೆ ಪ್ರಕರಣವನ್ನು ಹೇಗೆ ಖಂಡಿಸ್ತಾ ಇದ್ದಾರೆ, ಅವರೇನು ಹೇಳ್ತಾ ಇದ್ದಾರೆ ಅಂತ ನವೀನ್?
ಆ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ರಾಜಸ್ಥಾನದಲ್ಲಿ ಉದಯಪುರದಲ್ಲಿ ಏನು ಕೊಲೆ ಆಯಿತು ಆ ಕೊಲೆಯ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೂಡ ನಿನ್ನೆಯಿಂದ ಕೂಡ ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇರುವಂಥದ್ದು. ಒಂದು ಕಡೆ ಯಾಕಂದ್ರೆ ಕೊಲೆ ಪ್ರಕರಣ ಸಾಕಷ್ಟು ಗಂಭೀರವಾದ್ದು, ಯಾಕಂದ್ರೆ ಏನು ಕನ್ನಯ್ಯಲಾಲ್ ಕೊಲೆ ಇದೆ, ಕೇವಲ ಓರ್ವನ ಕೊಲೆ ಅಲ್ಲ, ಇದು ಹಿಂದೂ ಸಮಾಜಕ್ಕೆ ಎಚ್ಚರಿಕೆ ಗಂಟೆ ಆಗಿರುವಂಥದ್ದು. ಆ ಕಾರಣಕ್ಕಾಗಿ ಈಶ್ವರಪ್ಪನವರು ನಿನ್ನೆ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿ ಒತ್ತಾಯವನ್ನು ಮಾಡಿದ್ರ ಜೊತೆಗೆ ಶಿವಮೊಗ್ಗ ನಗರ ಬಿಜೆಪಿ ಪ್ರತಿಭಟನೆಯಲ್ಲಿ ಕೂಡ ಅವರು ಕೂಡ ಖುದ್ದಾಗಿ ಭಾಗವಹಿಸಿದ್ರು. ಯಾಕಂದ್ರೆ ಈ ರೀತಿಯ ಘಟನೆಗಳು ಯಾವುದೇ ಕಾರಣಕ್ಕೂ ಕೂಡ ಎಲ್ಲಿ ದೇಶದ ಯಾವುದೇ ಭಾಗದಲ್ಲೂ ಕೂಡ ನಡೀಬಾರದು, ಈ ರೀತಿಯ ಘಟನೆಗಳು ನಡೆದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ತಲೆ ತಗ್ಗಿಸುವಂತಹ ವಿಚಾರ. ಹಾಗಾಗಿ ಕೇಂದ್ರ ಸರ್ಕಾರ ಏನೀಗ ಪ್ರಮುಖವಾಗಿ ಈ ರೀತಿಯ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಕಾನೂನನ್ನ ತಿದ್ದುಪಡಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ರೀತಿಯಾಗಿ ಅವರೇ ಕೊಲೆ ಆರೋಪಿಗಳಿಗಾಗಲೇ ನೇರವಾಗಿ ನಾವೇ ಕೊಲೆ ಮಾಡಿದಂತೆ ವಿಡಿಯೋ ಮೂಲಕ ಒಪ್ಪಿಗೆಯನ್ನು ಮಾಡಿಕೊಂಡಿದ್ದಾರೆ, ಜೊತೆಗೆ ಪ್ರಧಾನಿಯವರು ಕೂಡ ಬೆದರಿಕೆಯನ್ನು ಹಾಕಿದ್ದಾರೆ. ಹಾಗಾಗಿ ಈ ರೀತಿಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ವಿಚಾರಣೆ ಕರೆಸೋದು, ಕೋರ್ಟ್ಗೆ ಅಲ್ದಾಡಿಸುವಂತಹ ಕೆಲಸವನ್ನ ಮಾಡಬಾರದು. ಆ ಮೂಲಕ ಕೇಂದ್ರ ಸರ್ಕಾರ ತ್ವರಿತವಾಗಿ ಕಾನೂನನ್ನು ತಿದ್ದುಪಡಿ ಮಾಡಬೇಕು, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು, ಜೊತೆಗೆ ಮುಂದೆ ದೇಶದಲ್ಲಿ ಈ ರೀತಿಯ ಘಟನೆಗಳು ನಡೀಬಾರದು, ಆ ನಿಟ್ಟಿನಲ್ಲಿ ಕೂಡ ಶಿಕ್ಷೆಯನ್ನು ಕೈಗೊಂಡು ಘಟನೆಯನ್ನು ಖಂಡಿಸೋ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು ಅಂತೇಳಿ ಈಶ್ವರಪ್ಪ ಕೂಡ ಒತ್ತಾಯವನ್ನು ಮಾಡಿದ್ರೆ, ಅದೇ ಮಾದರಿ ಜಿಲ್ಲೆಯ ಎಲ್ಲಾ ನಾಯಕರುಗಳು ಕೂಡ ಈ ಒಂದು ಪ್ರಕರಣವನ್ನು ಖಂಡಿಸೋ ಕೆಲಸವನ್ನು ಕೂಡ ಮಾಡಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ನವೀನ್.